ಹಾಯ್ ಹಲೋ ಫ್ರೆಂಡ್ಸ್, ಸುಚಿತ್ರ ರೆಡ್ಡಿಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬ ಈಸಿಯಾಗಿ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ಸ್ಟ್ರೀಟ್ ಸೈಡ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು, ನಾನು ಇಲ್ಲಿ 4 ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೀನಿ, ಮತ್ತು 2 ಕೋಳಿ ಮೊಟ್ಟೆಯನ್ನು ತಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡಬೇಕಂದ್ರೆ 4 ಥರ ಹಾಕ್ಕೋಬೋದು. ನಾನು ಇಲ್ಲಿ ಇಬ್ಬರಿಗಾಗೋದು ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ, ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊವನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಟರ್ ಸ್ವಲ್ಪನೂ ತಗೊಂಡಿದ್ದೀನಿ. ನೀವು ಬಟರ್ ಆದರೂ ತಗೋಬೋದಿಲ್ಲ, ಬೇಕಿದ್ದರೆ ಬೆಣ್ಣೆನಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಉಪ್ಪು ರುಚಿಗೆ, ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಅಂದರೆ ಸ್ವಲ್ಪ ಮೆಣಸಿನ ಪುಡಿಯನ್ನು ತಗೊಂಡಿದ್ದೀನಿ. ಮತ್ತು 2 ಮೆಣಸಿನಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಯಾವ ರೀತಿ ನಾವು ಬ್ರೆಡ್ ಆಮ್ಲೆಟನ್ನು ಮಾಡೋದು ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಅಂತ ನೋಡೋಣ. ಒಂದು ಬೌಲ್ಗೆ ಎಗ್ಸನ್ನು ಹೊಡೆದ್ಬಿಟ್ಟು ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಬೀಟ್ ಮಾಡಿ. ನಾನು ಇಲ್ಲಿ ನಾರ್ಮಲ್ ಬ್ರೆಡ್ಡನ್ನು ತಗೊಂಡಿದ್ದೀನಿ. ಡಯಟಲ್ಲಿ ಇರೋರು ಬೇಕಿದ್ದರೆ ಬ್ರೌನ್ ಬ್ರೆಡ್ ತಗೋಬೋದು. ಈಗ ಅದರಲ್ಲಿ ನಾವು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕೋಣ, ಮತ್ತು ಸ್ವಲ್ಪ ಟೊಮೊಟೊವನ್ನು ಹಾಕ್ಕೊಳ್ಳೋಣ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳೋಣ, ಮತ್ತು ಮೆಣಸಿನ ಪುಡಿಯನ್ನು ಹಾಕ್ಕೊಣ. ಈಗ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಚೆನ್ನಾಗಿ ಕಲಿಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ತುಂಬ ಸ್ಪೈಸಿ ಆಗಿರುತ್ತೆ. ಇದು ಸ್ಟ್ರೀಟ್ ಸೈಡ್ ರೆಸಿಪಿ, ಇದು ಮುಂಬೈನಲ್ಲಿ ತುಂಬ ಫೇಮಸ್. ನಾವು ಇಲ್ಲಿ ಸ್ಟೋವ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಬಟರನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಬಟರ್ ಬೇಡ ಅಂದರೆ ಇಲ್ಲಿ ಬೆಣ್ಣೆನಾದರೂ ಯೂಸ್ ಮಾಡ್ಕೋಬೋದು. ಬಟರ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಸ್ಪೂನಲ್ಲಿ ಚೆನ್ನಾಗಿ ಥರ ಅನ್ನಿ. ಈಗ ನಾನು 2 ಬ್ರೆಡ್ ಸ್ಲೈಸನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಇಲ್ಲಿ ರೋಸ್ಟ್ ಮಾಡಬೇಕು. ನಾವು ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ 2 ಕಡೆಯೂ ತಿರುಗಿಸ್ಕೊಂಡು ರೋಸ್ಟ್ ಮಾಡಿ ಸ್ವಲ್ಪ ಮೇಲೆ ಬಟರ್ ಹಾಕಿ ಬಟರನ್ನು ಸ್ಪ್ರೆಡ್ ಮಾಡಿ ಬ್ರೆಡ್ ಮೇಲೆಲ್ಲ. ಮತ್ತು ಆ ಕಡೆ ಈ ಕಡೆ ಚೆನ್ನಾಗಿ ತಿರುಗಿಸ್ಬಿಟ್ಟು ರೋಸ್ಟ್ ಮಾಡಬೇಕು. ಒಂದು 30 seconds ಆ ಥರ ಆದರೆ ಸಾಕು, ರೋಸ್ಟ್ ಆಗುತ್ತೆ. ಜಾಸ್ತಿ ಟೈಮ್ ಏನು ಇದೆಯಲ್ಲ. ಇದು ನೋಡಿ ಆಲ್ಮೋಸ್ಟ್ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ ಬೇರೆ ಪ್ಲೇಟ್ಗೆ. ಅದೇ ರೀತಿ ಇನ್ನು 2 ಬ್ರೆಡ್ ಸ್ಲೈಸನ್ನು ಸೇಮ್ ಪ್ರೋಸೆಸ್ಸಲ್ಲಿ ಬಟರ್ ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿ ನಮ್ಮ 4 ಬ್ರೆಡ್ ಸ್ಲೈಸನ್ನು ಈಗ ರೆಡಿ ಆಗಿದೆ. ಈಗ ನಾವು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು, ನಾವು ಆವಾಗಲೇ ರೆಡಿ ಮಾಡಿದ್ವಲ್ಲ ಮೊಟ್ಟೆ ಬ್ಯಾಟರ್ ಇತ್ತಲ್ಲ, ಅದನ್ನು ಹಾಕ್ಬಿಟ್ಟು ಆಮ್ಲೆಟನ್ನು ತಯಾರಿಸೋಣ. ನೋಡಿ ಹಾಕ್ಬಿಡಿ ಎಲ್ಲ ಮಿಶ್ರಣವನ್ನು, ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ. ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಸ್ವಲ್ಪ ಒಂದು 5 seconds ಆ ಥರ ಆಗಲಿ. ಈಗ ನಾವು 2 ಬ್ರೆಡ್ ಸ್ಲೈಸನ್ನು ಮೇಲೆ ಇಡೋಣ, ಆಮ್ಲೆಟ್ ಮೇಲೆ ಇಟ್ಬಿಟ್ಟು ಅದನ್ನು ಸಹ ಇದ್ರ ಜೊತೆ ಫ್ರೈ ಮಾಡೋಣ. ನೋಡಿ ಆಗಿದೆ, ಚೆನ್ನಾಗಿ ಫುಲ್ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಈ ಕಡೆಯೂ ತಿರುಗಿಸ್ಬಿಟ್ಟು ಫ್ರೈ ಮಾಡೋಣ. ನೋಡಿ ಈ ಕಡೆಯೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದ್ರ ಮೇಲೆ ಮತ್ತೆ 2 ಬ್ರೆಡ್ ಸ್ಲೈಸನ್ನು ಇಡೋಣ. ಇದನ್ನು ಮಡಚಿಬಿಟ್ಟು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಮಡಚಿಬಿಟ್ಟು ಮತ್ತೆ 2 ಬ್ರೆಡ್ ಸ್ಲೈಸನ್ನು ನಾವು ಇದ್ರ ಮೇಲೆ ಇಡೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಬ್ರೆಡ್ ಸ್ಲೈಸನ್ನು ಇದ್ರ ಮೇಲೆ ಇಡೋಣ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಲ್ಲಿ ದೊಡ್ಡವರು ಸಹ ತಿನ್ಬೋದು. ಇದನ್ನು ಸ್ಟ್ರೀಟ್ ಸೈಡ್ ಫುಡ್ ಅಂತಲೇ ಫೇಮಸ್ ಆಗಿದೆ.
ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡೋಣ. ಈಗ ನೋಡಿ ಮಧ್ಯದಲ್ಲಿ ಸೆಂಟ್ರಲ್ಲಿ ನಾವೀಗ ಕಟ್ ಮಾಡ್ಕೋಬೇಕು. ಆಲ್ರೆಡಿ ಒಳಗೆ ಎರಡು ಬ್ರೆಡ್ ಸ್ಲೈಸ್ ಇದೆ, ಮತ್ತೆ ಮೇಲೆ ಎರಡು ಹಾಕಿದ್ದೀವಿ, ಸೆಂಟರ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಕಟ್ಟಾಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಮ್ಮ ಬ್ರೆಡ್ ಆಮ್ಲೆಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಒಂದೊಂದರಲ್ಲಿ ಎರಡೆರಡು ಬ್ರೆಡ್ ಸ್ಲೈಸ್ ಇದೆ. ನೋಡಿ ಹೇಗಿದೆ ಅಂತ ಹೇಳಿ ಇದನ್ನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.